ಇಷ್ಟು ಹುಲಿ ಇಷ್ಟು ಕಾಲ ಸಿಹಿ ಎಷ್ಟಿಷ್ಟು ಒಪ್ಪಿರ್ತೋನವು ಭೋಜವಂತು ಜೀತ ತಪ್ಪು ಸರಿ ಹೆಪ್ಪು ಜಾನಂದ ಕುಂದುಗಳ ಬಗೆ ತಪ್ಪು ಸರಿ ಹೆಪ್ಪು ಜಾನಂದ ಕುಂದುಗಳ ಬಗೆ ಇಪ್ಪತ್ತು ಸೇರೆ ರುಚಿ ಮಂಬುತಿಮ್ಮ ಜಾನಂದ ಕುಂದುಗಳ ಬಗೆ ಇಪ್ಪತ್ತು ಸೇರೆ ರುಚಿ ಮಂಬುತಿಮ್ಮ ಬೇಕಾದ ವಿಷಯ. ಯಾಕಂತಂದ್ರೆ ಅವರು ಈ ವಿಷಯವನ್ನ
ಹಿಂದೆ ಹಿಂದೆ ಮುಂದೆ ಕೂಡ ಅನೇಕ ಪದ್ಯಗಳು ಅದನ್ನು ತಂದಿದ್ದಾರೆ. ಅದರಿಂದ ತಪ್ಪುಗಳನ್ನು ಸಹಿಸಿಕೊಳ್ಳುವುದು, ಅಂದರೆ ಸಹನೆ, ಕ್ಷಮ ಇವೆಲ್ಲ ಕರೀತಾರೆ. ಆ ಗುಣ ಬಹಳ ಬೇಕು ಅಂತ ಅವ್ರು ಹೇಳ್ತಾರೆ. ತಪ್ಪಿತಸ್ಥನನ್ನ ಮೇಲೆ ಕೆತ್ತಲಿಕ್ಕೋದು ಒಂದು ಗುಣ, ಮತ್ತೆ ನೋಡುವನಿಗೆ ಮನಸ್ಥಿತಿಯನ್ನ ಆರೋಗ್ಯಯುತವಾಗಿ ಕೊಳ್ಳಕ್ಕೂ ಅನುಕೂಲ. ತಪ್ಪು ಕಂಡು ಸಹನೆ ಮೀರುವ ಸ್ವಭಾವ ಬೆಳೆದೋಯ್ತು ಅಂತಂದ್ರೆ ಒಂಥರದ ಯಾವಾಗಲೂ ಸೆಡ್ತಾನ ಬಂದ್ಬಿಡ್ತಾರೆ, ಸೆಡ್ತಾನ ಬಂದ್ಬಿಡ್ತಾರೆ, ಯಾವಾಗಲೂ ಉದ್ವೇಗನೆ ಬಂದ್ಬಿಡ್ತಾರೆ. ತಪ್ಪು ಸಹಿಸಿಕೊಂಡು ತಪ್ಪನ್ನು ಸಹಿಸಿಕೊಳ್ಳೋ ಸ್ವಭಾವ ಇದ್ರೆ ಮನಸ್ಸು ಅದು ಸಮಯದಲ್ಲಿ ಹಿಡಿತಾನೆ ಇರ್ತದೆ. ಅದೆಲ್ಲ ನೋಡುವನಿಗೂ ಆರೋಗ್ಯ ಕಾರಣ, ಆಮೇಲೆ ಯಾರು ತಪ್ಪುಕೊಳ್ಳೋನಿದ್ದಾನೋ ಅವನು ತಿಂಪಿಗೆ ಮಾಡೋಕ್ಕೂ ಅನುಕೂಲ ಆಗ್ತದೆ. ಹಾಗಾಗಿ ತಪ್ಪುಗಳನ್ನು ನೋಡಿ ಸಹಿಸಿಕೊಳ್ಳೋದು ಬಹಳ ಮುಖ್ಯ ಅಂತೇಳಿ ಡಿ ವಿ ಜಿ ಅವರು ಉದ್ದಕ್ಕೂ ಹತ್ತಾರು ಕಡೆ ಹೇಳ್ತಾ ಬಂದಿದ್ದಾರೆ. ಮುಂದಿನ ಪದ್ಯವರು ಹೇಳ್ತಾರೆ, ತಪ್ಪನಿತು ಸಹಿಸಲಪ್ಪಡದ ಗುಣಶಾಲಿ, ತಪ್ಪನಿತು ಸಹಿಸಲಪ್ಪಡದ ಗುಣಶಾಲಿ, ಕಪ್ಪು ಕಂಡು ಕಲಲ್ವ ಕೆಂಡ ಗುಣಗಂಜಿ, ಉಪ್ಪಸಪ್ಪೆಯೋ ನಿನ್ನ ಮೈ ಬೆವರು ನೆಕ್ಕಿತಿ, ಉಪ್ಪು ಸಪ್ಪೆಯೋ ನಿನ್ನ ಮೈ ಅಂತ ಅಷ್ಟು ಮನುಚವಾದ ಶಬ್ದ ಬಳಸಿದ್ದಾರಲ್ಲ,
ಇದರ ಮರ್ಮ ಏನು ಅಂತ ನಮಗೀಗ ಅನ್ನಿಸ್ತದೆ. ನಮ್ಮ ಶರೀರದ ಒಳಗಿನ ಸ್ಥಿತಿಯನ್ನ ಶರೀರದ ಹೊರಬರುವ ತ್ಯಾಜ್ಯಗಳು ತಿಳಿಸ್ತವೆ. ಶರೀರದ ಹೊರಬರುವ ತ್ಯಾಜ್ಯಗಳು ಅಂದರೆ ಬೆವರು, ಮನ ಮೂತ್ರಗಳು, ಹಾಗೆ ಉಸಿರು, ಹೊರಬರುವ ಉಸಿರು ಕೂಡ ಒಬ್ಬೊಬ್ಬರಿಗೆ ನಾಲ್ಕು ತ್ಯಾಜ್ಯಗಳು ಹೊರಬರ್ತವೆ ನಮ್ಮ ಶರೀರದಿಂದ. ಈ ಹೊರಬರುವ ತ್ಯಾಜ್ಯಗಳಲ್ಲೇ ಗೊತ್ತಾಗ್ತವೆ ಒಳಗೆ ಶರೀರ ಸ್ಥಿತಿ ಹೇಗಿದೆ ಅಂತ. ಎಷ್ಟೋ ಆರೋಗ್ಯ ಅನಾರೋಗ್ಯಗಳನ್ನ ವೈದ್ಯರು ಇದರ ಮೂಲಕ ಅಳಿತಾರೆ. ಮಲ ಮೂತ್ರಗಳನ್ನು ಪರೀಕ್ಷೆ ಮಾಡುವ ಮೂಲಕ ಅಳಿತಾರೆ. ಹಾಗೆ ಬೆವರನ್ನು ಕೂಡ ಪರೀಕ್ಷೆ ಮಾಡಲಿಕ್ಕೆ ಬರುತ್ತದೆ. ಉಸಿರಾಟದ್ದು ಅನೇಕ ಅಂಶಗಳು ಗೊತ್ತಾಗ್ತವೆ. ತುಂಬಾ ಅಜೀರ್ಣ ಆಗಿದ್ದರೆ ಉಸಿರಾಟದಲ್ಲಿ ಗೊತ್ತಾಗ್ತದೆ. ತುಂಬಾ ನಿದ್ದೆಗಂಟಿದ್ದರೆ ಶರೀರದ ಉಸಿರಾಟದಲ್ಲಿ ಗೊತ್ತಾಗ್ತದೆ. ಕೆಲವೊಂದು ನಮ್ಗೆ ಗೊತ್ತಿರಲಿಲ್ಲ, ಅದು ವೈದ್ಯರಿಗಂತೂ ಗೊತ್ತಾಗ್ಬಹುದು. ಗೊತ್ತಾರೆ ಶರೀರದ ಒಳಗಿನ ಸ್ಥಿತಿಯನ್ನು, ಶರೀರದಿಂದ ಹೊರಬರುವ ತ್ಯಾಜ್ಯಗಳು ಯಾವೆಲ್ಲ ಇದ್ದಾವೆ ಅವುಗಳನ್ನು ಕಂಡುಹಿಡಿಯಬಹುದು. ಹಾಗೆಯೇ ನಮ್ಮ ಮನಸ್ಸಿನ ಒಳಗಿನ ಗುಣದೋಷಗಳನ್ನು ನಮ್ಮ ಅಭಿವ್ಯಕ್ತಿಗಳಿಂದ ನಾವು ಕಂಡುಹಿಡಿಯಬಹುದು. ಅಭಿವ್ಯಕ್ತಿ ಅಂದರೆ ಮಾತು, ಮುಖಮುದ್ರೆ, ಓಡಾಡುವ ರೀತಿ ಇತ್ಯಾದಿಗಳನ್ನು ನಾವು ಕಂಡುಹಿಡಿಯಬಹುದು. ಮನಸ್ಸಿನ ಒಳಗೆ ಕೋಪ ಆವೇಶಗಳು ಬಂದಿದ್ದರೆ ಅವ ಮುಖದ ರೀತಿ ಬೇರೆ ಇರ್ತದೆ. ಸಂತೋಷ ಆಗಿದ್ದರೆ ಮುಖದ ರೀತಿ ಬೇರೆ ಇರ್ತದೆ. ಬರೀ ಮುಖ ಒಂದೇ ಅಲ್ಲ, ಮಾತಿನಲ್ಲೂ ಇದು ಗೊತ್ತಾಗ್ತದೆ, ಅಲ್ಲ ನಡೆಯುವ ಹೆಜ್ಜೆಗಳಿಗೂ ಕೂಡ ಗೊತ್ತಾಗ್ತದೆ. ನಮ್ಮ ಮನಸ್ಸಿನ ಒಳಗಿನ ಗುಣ ದೋಷಗಳನ್ನು ಈ ಅಭಿವ್ಯಕ್ತಿಗಳು ಸ್ಪಷ್ಟಪಡಿಸ್ತವೆ. ಹೇಗೆ ದೇವರೇ ಮೊದಲಾದ ತ್ಯಾಜ್ಯಗಳು ಶರೀರದೊಳಗಿನ ಆರೋಗ್ಯ ಅನಾರೋಗ್ಯಗಳನ್ನು ಸೂಚಿಸ್ತವೋ ಹಾಗೆಯೇ ನಮ್ಮ ಮಾತು, ಮುಖಭಾವ, ನಮ್ಮ ನಡೆ ಮುಂತಾದವುಗಳು ನಮ್ಮ ಒಳಗಿನ ಗುಣದೋಷಗಳನ್ನು ಹೊರಗೆ ತೋರಿಸ್ತವೆ. ಸಹಜವಾಗಿದ್ದಾಗ ಪ್ರತ್ಯೇಕವಾಗಿ ಬಂದ ಪ್ರಾಣಿ ಸಹಜವಾಗಿದ್ದಾಗ ಅವು ವ್ಯಕ್ತಪಡಿಸ್ತವೆ, ಕೃತ್ರಿಮವಾಗಿದ್ದಾಗ ವ್ಯಕ್ತಪಡಿಸ ಸಾಧ್ಯ. ನಾಳೆ ನಾಟಕ ಮಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ನಾಟಕ ಅಭಿನಯ ಸಾಕಷ್ಟು ಕೂಡಿ ಮಾಡ್ಕೊಂಡು ಅಭಿನಯ ಮಾಡ್ತಾ ಇರ್ತಾರೆ. ಅವಾಗ ನಮ್ಮ ಸಹಜವಾದ ನಡೆ ಅವು ಇರುವುದಿಲ್ಲ. ಅಂಥದ್ದನ್ನು ಬಿಟ್ಟು ಸಹಜವಾದ ಸ್ಥಿತಿಯಲ್ಲಿ ಇದ್ದಾಗ ಇವುಗಳು ನಮ್ಮ ಮನಸ್ಸಿನ ಗುಣದೋಷಗಳು ಹೊರಹಾಕ್ತವೆ. ಅದು ಅವುಗಳನ್ನ ನಾವು ನೋಡ್ಕೊಂಡ್ರೆ ಗೊತ್ತಾಗ್ತದೆ ಇವತ್ತು ನಮ್ಮ ಮನಸ್ಸಿಗೆ ಸರಿ ಇದೆ ಇಲ್ಲ ಅಂತ. ಹೀಗೆ ನಮ್ಮ ಅಭಿವ್ಯಕ್ತಿಗಳ ಮೂಲಕವೇ ನಮ್ಮ ಒಳಗಿನ ಸ್ಥಿತಿಯ ಆತ್ಮವರ್ಷ ಆಗಲಿ ಎಂಬುದು ತಿಳ್ಕೊಂಡು ತಾತ್ಪರ್ಯ. ನಿನ್ನ ಮೈ ಗೌರವ ರೆಕ್ಕಿಕ್ಕಿದೆ ಅಂತ ಹೇಳುವ ಮುಂತಾದ ಶಬ್ದದ ತಾತ್ಪರ್ಯ ಇದು ಅಂತ ನಾವು ಗ್ರಹಿಸಿದ್ದು. ಆತ್ಮವಿಮರ್ಶೆಗೆ ಒಂದು ಕೈಗನ್ನಡಿ. ಎಷ್ಟೋ ನಮ್ಮೊಳಗಿಂದ ನಮ್ಮ ನೇರವಾಗಿ ಕಾಣೋದಿಲ್ವಲ್ಲ, ಮುಖ ಕಾಣೋದಿಲ್ಲ ನೇರವಾಗಿ, ಅದಕ್ಕೆ ಮಾಡ್ತೀವಿ ಒಂದು ಕನ್ನಡಿ ತಗೊಳ್ತೀವಿ. ಹಾಗೆಯೇ ನಮ್ಮ ಮನಸ್ಸಿನ ಒಳಗಿನ ಗುಣದೋಷಗಳು ಕೂಡ ಎಷ್ಟು ಸಲ ನಮ್ಮ ನೇರವಾಗಿ ಕಂಡುಹಿಡಲಿಕ್ಕೆ ಸಿಕ್ಕೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ ನಮ್ಮ ಅಭಿವ್ಯಕ್ತಿಗಳಲ್ಲಿ ಅದು ಪ್ರಕಟ ಆಗೋದನ್ನು ನಾವು ಕಂಡುಕೊಳ್ಳೋದು. ಕೆಲವು ಸಲ ಇನ್ನೊಬ್ರು ಹೇಳ್ತಾರೆ ಅದನ್ನು, ಅದರ ಮೂಲಕ ನಾವು ಕಂಡುಕೊಳ್ಳೋದು. ಒಟ್ಟಾರೆ ಹೊರಗೆ ಗೊತ್ತಾಗೋದ್ರ ಮೂಲಕ ಒಳಗಿನ ಸ್ಥಿತಿ ಊಹೆ ಮಾಡ್ಕೊಡ್ಬೋದು. ಹಾಗೆ ಮಾಡ್ಕೋ ನಿನ್ನ ವರ್ಷಗೆ ಅಂತ ಅದು ಆ ನೇರವಾದ ಶಬ್ದ ಪ್ರಯೋಗದ ತಪ್ಪರಿ. ಅದರಿಂದ ತಪ್ಪನ್ನು ಕಂಡು ಸಹಿಸದೇ ಇರುವಂತಹ ಮನಸ್ಥಿತಿ ಒಳ್ಳೆಯದಲ್ಲ ಅನ್ನೋದು ಒಟ್ಟಾರೆ ಸದ್ಯದ.
ಅರ್ಥವನ್ನು ತಿಳಿದುವ ಒಂದು ವಿಧಾನವನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದ. ಕರುಣೆಯಿಂದಲೇ ಅವನ ತಿದ್ದಿ ಸಾಧ್ಯ ಇದೆ ಎಂದು. ಮರುಗ ದೊಂಗಿದ ಕಣ್ಣ ನೋಟದೊಳಗಿದ್ದೀತು. ಮರುಗ ಅಂದರೆ ಕರುಣೆಯಿಂದ ತಾತ್ಪರ್ಯ ಇದೆ. ಕರುಣೆಯಿಂದ ತುಂಬಿದಂತಹ ನಿನ್ನ ಒಂದು ಸರಿಯಾದ ನೋಟವಾಗಿದ್ದರೂ ಸಾಕು, ಅವನ ನಿರ್ಬಳೆ ಆಗಲಿಕ್ಕೆ ಸಾಧ್ಯತೆ ಇದೆ, ಸಂಭವ ಇದೆ. ಆ ಒಂದು ಕಣ್ಣನೋಟದ ಶಕ್ತಿ ಬೇರೆ ನೋಡಿಯೋಳು ಇರಲ್ಲ, ಒಂದು ಕೂಡ ಅಲ್ಲ. ನೀನು ಬೇರುವಾಗ ಮಾತನಾಡಿದರೆ ಅಂದರೆ ಅವನಿಗೆ ಬೇಸರಾಗುವ ಹಾಗೆ ಬೈದರೆ ಏನು ಪರಿಣಾಮ ಆಗ್ತದೆಯೋ ಆ ಪರಿಣಾಮಕ್ಕಿಂತಲೂ ಕರುಣೆಯಿಂದ ಆತ್ಮೀಯತೆಯಿಂದ ಪ್ರೀತಿಯಿಂದ ನೀನು ಅವನನ್ನು ನೋಡಿದರೆ ಮಾತನಾಡಿಸಿದರೆ ಅದೇ ಚೆನ್ನಾಗಿರ್ತದೆ. ಬೈಯೋದಕ್ಕಿಂತಲೂ ಆತ್ಮೀಯತೆಯನ್ನು ಹೇಳೋದು ಹೆಚ್ಚು ಪರಿಣಾಮಕಾರಿ. ಆತ್ಮೀಯತೆ ಬರಬೇಕು ಅವನಿಗೆ, ಅವನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಆ ಒಂದು ಆತ್ಮೀಯತೆ ಎಂದನೆಯಲ್ಲಿ ಮಾರ್ಗದರ್ಶನ ಮಾಡಿದರೆ ಅದರ ಪರಿಣಾಮ ಬೇರೆಯೇ ಇರ್ತದೆ. ಸಿಟ್ಟಿನೊಳಗೆ ಹೇಳಿಬಿಟ್ರೆ ಅವಾಗ ಅವನಿಗೆ ತಿದ್ದುಕೊಳ್ಳುವ ಆಲೋಚನೆಗಿಂತ ಹೆಚ್ಚಾಗಿ ಪ್ರತೀಕಾರದ ಆಲೋಚನೆ ಬರ್ಬೋದು. ತಿರುಗಿ ಅವನಿಗೆ ನಿಮ್ಮ ಮೆಸೇಜ್ ಬರ್ಬೋದು, ಈ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೆ ಮತ್ತೆ ಸಂದರ್ಭ ಕಾಯುವಂತಹ ಸ್ಥಿತಿ ಅವನು ಹೋಗ್ಬೋದು. ಒಟ್ಟರೆ ತಿದ್ದುಪಡಿ ಅನ್ನುವಂಥದ್ದಲ್ಲಿ ಕಮ್ಮಿನೇ, ಬೈದರಿಂದ ತಿದ್ದುಪಡಿ ಬಹಳ ಕಮ್ಮಿನೇ. ಅದೇ ಆತ್ಮೀಯತೆಯಿಂದ ಕರುಣೆಯಿಂದ ನೋಡಿದ್ರೂ ಅದೇ ಪರಿಣಾಮ ಅಂತ ಹೇಳ್ತಾನೆ ನಿಮ್ಮ ಮಗು. ಮತ್ತೆ ಮಳೆ ಮೃದುವಾದ ಮಾತುಗಳನ್ನು ಹೇಳಿದಂತೂ ಪರಿಣಾಮ ಇದೆ. ಅದಕ್ಕೆ ಖಡ್ಗದಿಂದ ಅಲುಗದೇ ಇರುವ ಕರವಾಳಕ್ಕೆ ಅದಿರದೆ ಇಹ ಹೃದಯ ದುರಿತಕಾರಿಯ ಮನಸ್ಸು ಕರುಣೆಯೂ ಕರಗೀತೋ ಮಗು ತಿಮ್ಮ. ಖಡ್ಗಕ್ಕೂ ಕೂಡ ಬದಲಾಗದ ಅವನ ಹೃದಯ ಕರುಣೆಯಿಂದ ಬದಲಾಗುತ್ತದೆ ಖಂಡಿತ. ಅದರಿಂದ ತಪ್ಪಿತಸ್ಥನ ತಿದ್ದುವುದಕ್ಕೆ ಕರುಣೆ, ಆತ್ಮೀಯತೆ, ಪ್ರೀತಿ ಇದು ಬಹಳ ಮುಖ್ಯವಾದ ಸಾಧನ. ಈ ವಿಷಯ ಮತ್ತೆ ಮುಂದೆ ಮತ್ತೊಂದು ಪದ್ಯನ ಮತ್ತೊಂದೈದು ಬರಲಿಕ್ಕಿದೆ. ಅಲ್ಲಿ ಕಟ್ಟುತ್ತೆ ಸಲ್ಲದು ಜಾಗೃತಿ ಬಗ್ಗುತ್ತಿದ್ವು ಅಂತ ಬರಲಿಕ್ಕಿದೆ. ನಿಮ್ಮ ಪದ್ಯ ಕಣ್ಣು ಪದ್ಯ ಅಂದ್ರೆ ಇವತ್ತಿನ ಪ್ರವಚನದಲ್ಲಿ ಬರ್ತದೆ. ಕಟ್ಟುತ್ತೆ ಸಲ್ಲದು ಜಾಗೃತಿ ಬಗ್ಗುತ್ತಿದ್ವು, ಕಠೋರವಾದ ರೀತಿಯ ನಡತೆ ಏನೋ ಇದಿಲ್ಲ, ಅದನ್ನ ಯಾರೋ ಸಹಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ, ಗೌರವಿಸೋದಿಲ್ಲ. ಅದರಿಂದ ತಪ್ಪಿತಸ್ಥರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಅವನು ಎದ್ದಿ ತಪ್ಪು ಮಾಡೋದಾಗಿರ್ಬೋದು, ಆ ತಪ್ಪು ಮಾಡಿದ್ರೆ ಅವನಿಗೆ ಅರಿವು ಆಗಿರ್ಬೋದು, ಆದರೂ ಸಹ ಹೇಳುವವನು ಎದುರಿಗೆದ್ದವನು ಕಟುವಾಗಿ ಹೇಳಿದಾಗ ಅವನಿಗೆ ಒಪ್ಪಿಗೆ ಆಗುತ್ತಿಲ್ಲ, ಮೃದುವಾಗಿ ಹೇಳಿದಾಗ ಅವನಿಗೆ ಒಪ್ಪಿಗೆ ಆಗ್ತದೆ, ಆವಾಗ ಅವನು ತೀರ್ಥಕೊಳ್ಳಲು ತಯಾರಾಗ್ತಾನೆ. ಹೀಗಾಗಿ ಮೃದು ಭಾಷೆತ್ವ ಮಾರ್ದವ ಅದು ಬಹಳ ಪರಿಣಾಮಕಾರಿ ಅನ್ನೋದು ಈ ಪದ್ಯದ ತಾತ್ಪರ್ಯ. ಇಲ್ಲೊಂದು ಸಂಗತಿ ನಾನು ಗಮನಿಸಬೇಕು, ಇದು ಎಲ್ಲರಿಗೂ ಅನ್ವಯವಾಗುವ ನ್ಯಾಯ ಅಲ್ಲ ಅಂತ. ಅಂದರೆ ಕೆಲವು ವ್ಯಕ್ತಿಗಳಿಗೆ ಈ ನ್ಯಾಯ ಹೊಂದುವುದಿಲ್ಲ. ಒಂದು ಉದಾಹರಣೆಗೆ ವೀರಪ್ಪನ ಹೆಸರು ನೀವೆಲ್ಲ ಕೇಳಿದ್ದೀರಿ. ಯಾವುದೇ ಒಂದು ಮರ ಮನುಷ್ಯ ಅವನ ತಂಡದಲ್ಲ ಗೊತ್ತಾದ್ರೆ ಎದುರೆ ಕಂಡು ಫೋನ್ ಹೊಡೆದೇ ಬಿಡ್ತಾನೆ, ಅಂತಹ ಕಟುಕ ಮನುಷ್ಯ. ಪೊಲೀಸರು ಹೋಗ್ತಾರೆ, ಅವನ ಎದುರೆ ಪೊಲೀಸರು ಹೋಗ್ಕೊಂಡು ಈ ಮೆತ್ತಿಗೆ ಮಾತಾಡ್ತಾ ಇದ್ರೆ ಏನಾದ್ರು ನಡೀತಿದ್ರು ವ್ಯವಹಾರ, ಅವನು ಗುಂಡು ಹಾಸೆ ಬಿಡ್ತಾನೆ. ಅದರಿಂದ ಯಾರಿಗೆ ಈ ಅರ್ಹತೆ ಇದೆಯೋ ಅವರಿಗೆ ಈ ಮಾತು ಅಂದರೆ ಕರುಣೆಯನ್ನು ತೋರಿಸಬೇಕಾದ ಒಂದು ಸ್ಥಾನವು ಒಂದಷ್ಟು ಹೇಳ್ತದೆ.
ಕರುಣೆಗೆ ಯೋಗ್ಯತೆ ಇರುವಂತಹ ಪಾತ್ರರು ಅಂತ. ಆ ಪಾತ್ರಂತೆ ಇದ್ದವನಿಗೆ ಕರುಣೆ ಮೂಲಕ ನಿಮ್ಮ ಶಠಪತಿ ಸಾಧ್ಯ. ಅವನು ಬಗ್ಗೋನಲ್ಲ ಅಂತ ಹೇಳಂದ್ರೆ ಅವಾಗ ಅವನಿಗೆ ಅವನಿಗೆ ಯಾವ ಪ್ರಮಾಣದಲ್ಲಿ ಕಟ್ಟುತ್ತೆ ನೀವು ವಹಿಸ್ಬೇಕು ಅಲ್ಲಿ ವಹಿಸ್ಬೇಕಾಗ್ತದೆ. ಆದ್ರೆ ಪ್ರಮಾಣ ಗೊತ್ತಿರಲಿ, ಮನಸ್ಸು ಸಾಕಷ್ಟು ವಿವೇಚನೆ ಇರಲಿ. ಕೋಣನಿಗೆ ಏನೋ ಜಾಣನಿಗೆ ಮಾತಿನ ಕೋಣನಿಗೆ ಲೆಂತೆ ಕೊಟ್ಟು ಅಂತ ಒಂದು ಕನ್ನಡದಲ್ಲಿ ಗಾದೆ ಮಾಡ್ತೀನಿ. ಇದರಿಂದ ತುಂಬಾ ಒರಟು ಸ್ವಭಾವ ಏನ್ ಮಾಡಬೇಕು ಯಾವುದೇ ಇಲ್ಲ. ಮೃಗ ಮಾತು ಎಂದರೆ ಯಾವಾಗಲೂ ಬಗ್ಗೋದೇ ಇಲ್ಲ, ಯಾವ ಕ್ಷಣಕ್ಕೂ ಅವನ ಸ್ಥಿತಿಗೆ ಹೋಗಿರ್ತಾನೆ ಅಂತ ಹೇಳಿ ಅದನ್ನೇ ಭಾಗವಂತಲ್ಲೇ ಅಲ್ಲಿ ಕಟುತ್ವ ಅವನ ಮಟ್ಟಿಗೆ ಆ ವ್ಯಕ್ತಿಯ ಮಟ್ಟಿಗೆ ಅಂಥ ವ್ಯಕ್ತಿಗಳ ಮಟ್ಟಿಗೆ ಬೇಕಾಗ್ತದೆ. ಆದರೆ ಅದರೊಳಗೆ ತುಂಬ ಎಚ್ಚರಿಕೆ ಬೇಕು, ಎಷ್ಟು ಮಟ್ಟಿಗೆ ಕಟುತ್ವ ಬೇಕು ಅನ್ನೋ ಒಂದು ಚಿಂತನೆ ಬೇಕು, ಹಿನ್ನೆಲೆ ವಿವೇಚನೆ ಇರಬೇಕು. ಅದಿಲ್ಲದೆ ನೀವು ಅತಿರೇಕ ಮಾಡಿದ್ರೆ ಮತ್ತಲ್ಲೂ ಪರಿಣಾಮ ಚೆನ್ನಾಗಿ. ಇದು ಒಂದು ಅಪಮಾನ ಇರಲಿ ಈ ನ್ಯಾಯ. ಇದು ಹೊತ್ತಾಗಿ ಉಳಿದ ಹೆಚ್ಚಿನ ಜನಗಳಿಗೆಲ್ಲ ಈ ರೀತಿಯಲ್ಲಿ ಮಾಧ್ಯಮದಿಂದಲೇ ಅಂದ್ರೆ ಮೃದುವಾದ ಭಾಷೆಯಿಂದಲೇ ಮನಸ್ಸು ಬದಲಾಗ್ತೇವೆ, ಹೆಚ್ಚಿನ ಜನಗಳಿಗೆ ಅದನ್ನೇ ಆಗ್ತಕ್ಕಂಥ ಒಂದು ನ್ಯಾಯ. ಪೆರ್ಮೆಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು, ಪೆರ್ಮೆಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು, ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು, ನಿರ್ಮತ್ಸರತೆಯೊಂದು ದೋಷಿಯುಳ್ ಕ್ಷಮೆಯೊಂದು, ನಿರ್ಮತ್ಸರತೆಯೊಂದು ದೋಷಿಯುಳ್ ಕ್ಷಮೆಯೊಂದು, ಬ್ರಾಹ್ಮಿಕಾಭ್ಯಾಸವದು ಮಂಕುತಿಮ್ಮ, ಬ್ರಾಹ್ಮಿಕಾಭ್ಯಾಸವದು ಮಂಕುತಿಮ್ಮ. ಹಿರಿಮೆಯ ಗುಣಗಳು ಶಾಸ್ತ್ರದಲ್ಲಿ ತುಂಬ ಹೇಳಿಕೊಟ್ಟಿದ್ದಾರೆ. ಭಗವದ್ಗೀತೆಯನ್ನು ತೀರ್ಕೊಂಡ್ರೆ ಹದಿನಾರನೇ ಅಧ್ಯಾಯದಲ್ಲಿ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ತಮಶ್ಚಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜನಂ ಅಹಿಂಸಾ ಇದೆ. ಪಟ್ಟಿಗಳು ಬಹಳ ಇದ್ದಾರೆ. ಇವುಗಳನ್ನೆಲ್ಲ ದೈವೀ ಸಂಪತ್ತು ಅಂತ ಭಗವದ್ಗೀತೆ ಕರೀತೀವಿ. ಸದ್ಗುಣಗಳು ಅಂತ ನಾವು ಕರಿತೀವಿ, ಸದ್ಗುಣಗಳು ಅವೆಲ್ಲ ಹಿರಿಮೆಯ ಗುಣಗಳು. ಅಂದರೆ ಒಬ್ಬ ವ್ಯಕ್ತಿ ಶ್ರೇಷ್ಠ ಅಂತ ಗುರುತಿಸಲ್ಪಡಬೇಕಾದ್ರೆ ಅವನಲ್ಲಿ ಇರಬೇಕಾದ ಗುಣಗಳು, ಅಂಥ ಗುಣಗಳು ಬೇಕಾದಷ್ಟಿದ್ದಾರೆ ಭಗವದ್ಗೀತೆಯಿಂದಲೇ. ಮತ್ತೆ ಹಿಂದೆ ಮುಂದಿನ ಅಧ್ಯಾಯ ಸೇರ್ಕೊಂಡೇನು ಭಾಳ ಇದ್ದಾರೆ. ಹನ್ನೆರಡನೇ ಅಧ್ಯಾಯದಲ್ಲಿ ಬರುವ ಭಕ್ತನ ಗುಣ, ಹಾಗೆ ಹದಿಮೂರನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಜ್ಞಾನದ ಗುಣಗಳು, ಅಮಾನಯುಕ್ತಂ ಪದಂಯುಕ್ತಂ ಇತ್ಯಾದಿ ಗುಣಗಳು, ಹಾಗೆ ಗುಣಾತೀತನ ದರ್ಶನ ಬರ್ತಕ್ಕಂತಹ ವಿಷಯಗಳು, ಇವೆಲ್ಲ ಒಟ್ಟಿ ಸೇರಿಸಿದರೆ ಸದ್ಗುಣಗಳ ಪಟ್ಟಿ ಭಗವದ್ಗೀತೆಯಲ್ಲಿ ತುಂಬ ಸಿಗ್ತವೆ. ಇನ್ನು ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚಿಗೆ ಸಿಗ್ತವೆ. ಒಟ್ಟ ಶಾಸ್ತ್ರಗಳಲ್ಲಿ ಅವುಗಳ ಪಟ್ಟಿ ಬಹಳ ದೊಡ್ಡದೇ ಇದೆ. ಆ ದೊಡ್ಡದಾದ ಪಟ್ಟಿಯೊಳಗೆ ಉತ್ತಮವಾದ ಗುಣಗಳು ಎರಡು ಅಂತ ಹೇಳ್ತಾನೆ. ಒಂದು ನಿರ್ಮತ್ಸರತೆ, ಇನ್ನೊಂದು ದೋಷಗಳಲ್ಲಿ ಕ್ಷಮೆ. ಇವೆರಡು ಆ ನೂರಾರು ಗುಣಗಳಲ್ಲಿ ಬಹಳ ಮುಖ್ಯವಾದದ್ದು. ಅಷ್ಟೇ ಆಚರಣೆ ಮಾಡೋದು ಕಠಿಣವೂ ಆಗುತ್ತೆ. ಸರ್ವ ಕಠಿಣಗಳು ಅದನ್ನು ಅನುಸರಿಸುವುದಕ್ಕೆ ಕಠಿಣತೆಯೂ ಸ್ವಲ್ಪ ಇದೆ. ಅಂದರೆ ಸ್ವಲ್ಪ ಹೆಚ್ಚು ಪ್ರಯತ್ನ ಹಾಕ್ಬೇಕಾಗ್ತದೆ, ಮನಸ್ಸಿಗೆ ಹೆಚ್ಚು ಪಾಠ ಹೇಳ್ಬೇಕಾಗ್ತದೆ. ಹಾಗೆ ಅದು ನಿರ್ಮತ್ಸರತೆ ಅಂದರೆ ಮತ್ಸರತೆ ಅಂದರೆ ಅಸೂಯಿ. ಅಸೂಯಿ ಅಂತಂದರೆ ಇನ್ನೊಬ್ಬರ ಏಳಿಗೆಯನ್ನು ಸ್ನೇಹಿಸದೇ ಇರತಕ್ಕಂಥ ಒಂದು ಸ್ವಭಾವ, ಅಥವಾ ಆ ಏಳಿಗೆ ಬಂತಾಯ ವ್ಯಕ್ತಿಯಲ್ಲಿ ದೋಷಗಳನ್ನು ಹುಡುಕುವ ಒಂದು ಸ್ವಭಾವ. ಇದನ್ನ ಮಾತ್ಸರ್ಯ ಅಸೂಯೆ ಹೇಗೆಲ್ಲ ಕರೀತಾರೆ. ಅದು ಇರುವ ಅದು ಜೀವನದಲ್ಲಿ ಹೊಸ ಹೊಸ ರೀತಿಯಲ್ಲಿ ಬರ್ತದೆ. ಎಷ್ಟು ಸಲ ಸಾಮಾನ್ಯವಾಗಿ ಅವರವರ ಸ್ನೇಹಿತರನ್ನು ಕಂಡು ಮಾತ್ಸರತೆ ಬರುವುದುಂಟು.
ವಕೀಲರಿಗೆ ವಕೀಲರು ಕಂಡೇನೋ ಅಂತ ಶುರುವಾಗ್ತದೆ. ಹಾಗೆ ಡಾಕ್ಟರ್ ಕನ್ನಡಿನ ಡಾಕ್ಟರ್ ಕಂಡೇನೋ ಒಂದು ರೀತಿಯಾಗಿ ಶುರುವಾಗ್ತದೆ. ಹೀಗೆ ಅವರವರ ಸಭಿಕರಿಗೆ ಇರೋ ಸಾಮಾನ್ಯವಾಗಿರ್ತದೆ. ಇದು ಒಂದು ಲೆಕ್ಕ. ಹೊಸ ಹೊಸ ರೀತಿಯಲ್ಲಿ ಅಷ್ಟರ ಹುಡ್ಕೊಳ್ತದೆ. ಹೊಸ ವ್ಯಕ್ತಿ ಪರಿಚಯ ಆದಾಗಿರ್ತದಲ್ಲ ಹುಡ್ಕೊಳ್ತದೆ. ಹಿಂಗೆ ಹುಡ್ಕೊಳ್ತಿದ್ದ ಕೆಲಸ ಕಾಣ ಹುಡ್ಕೋದೇ ಕಷ್ಟ. ಅಂದ್ರೆ ಮನಸ್ಸೊಳಗೆ ಪತ್ತೆ ಹಚ್ಕೊಳ್ಬೇಕು. ಓ ಶುರುವಾಗ್ತಾ ಇರೋದು ಕಂಟ್ರೋಲ್ ಮಾಡಬೇಕಿಲ್ಲ, ನಿಯಂತ್ರಣ ಮಾಡಬೇಕಿಲ್ಲ. ಹೀಗೆ ನಾವು ಎಚ್ಚರಿಕೆ ವಹಿಸುವ ಮೂಲಕ ಅದನ್ನು ಇಲ್ಲಿಗೆ ಅದನ್ನು ಉಪಶಮನ ಬಳಸ್ಕೊಂಡು ಅದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತೆ ಮೊದಲು ವ್ಯವಹಾರವು ಚೆನ್ನಾಗಿತ್ತು. ಒಳಗೆ ಮನಸ್ಸರತೆ ನಿಯಂತ್ರಣ ಬರಲಿಲ್ಲ ಅಂತಂದ್ರೆ ಯಾವಾಗ ಅವನು ಸರಿ ಮಾನಸಿಕ ಹೋಗುತ್ತೆ. ನಮ್ಮ ವ್ಯವಹಾರ ಸರಿ ಹೋಗುದಿಲ್ಲ, ಮನಸ್ಸಿಗೂ ಒಂಥರ ತಲಮಾನ ತಗೊಂಡು. ಅದಕ್ಕಾಗಿ ಆ ಮತ್ಸರತೆಯನ್ನು ಹೆಂಗೆ ಹುಡ್ತೆ ಅನ್ನೋದು ಹೇಳೋದು ಕಷ್ಟ. ಆದರೆ ಪತ್ತೆ ಹೆಚ್ಚನ್ನು ನಿಯಂತ್ರಿಸಿಕೊಳ್ಳೋದು ಒಂದು ಕೆಲಸ ಇದೆಯಲ್ಲ, ಇದೊಂದು ಬಹಳ ಮುಖ್ಯವಾದ ಕೆಲಸ, ಕಠಿಣವಾದ ಕೆಲಸ. ಎಚ್ಚರಿಕೆಯಿಂದ ಹೆಚ್ಚು ಪ್ರಯತ್ನ ಹಾಕಿ ಮಾಡಬೇಕಾದ ಕೆಲಸ. ಅಸೂಯೆ ಇಲ್ಲದೇ ಇರಬೇಕು ಅನ್ನೋದು ಬಹಳ ಮುಖ್ಯ. ಶಾಸ್ತ್ರಗಳಲ್ಲಿ ನನ್ನ ಎತ್ತಿ ಅಂತ ಹೇಳ್ತಾರೆ ಜನ್ಮ ಕಡೆ ಭಗವದ್ಗೀತೆಯಲ್ಲೇ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ ಅರ್ಜುನಿಗೆ. ಇದಂತೂ ಉಚ್ಯತಮ ಪ್ರಭಕ್ಷ ಅನಸೂಯವೇ, ಅಸೂಯೆ ಎಂಬ ದೋಷ ನಿನ್ನಲ್ಲಿಲ್ಲ ಅಂತ ಅರ್ಜುನ್ ಹೇಳ್ತಾ ಇದ್ದಾನೆ. ಅಸೂಯೆ ಅನ್ನೋದು ಒಂದು ಬಂತು ಅಂತಂದ್ರೆ ಉಳಿದ ಎಷ್ಟು ಗುಣಗಳಿದ್ರೂ ಅವೆಲ್ಲೂ ಕಳಿಸಿ ಹೋಗ್ತವೆ, ಕಳೆದು ಹೋಗ್ತವೆ. ವಿದ್ಯಾಹವಿ ಬ್ರಾಹ್ಮಣ ಮಾಜಗಾಮ ಗೋಪಾಯ ಬಲಂ ಶೇವತಿಷ್ಠೇಹ ಅಸ್ಮಿ ಅಸೂಯಕಾಯ ಅನರ್ಜನೇ ಶಠಾಯ ಮಾಮ ಊಹಿ ವೇರ್ಯಪತಿ ತಥಾ ಸ್ಯಾಂ ಅಂತ ಒಂದು ಮಾತು ಬರ್ತದೆ. ಈ ವಿದ್ಯೆ ಬಂದು ಆ ವಿದ್ಯೆ ಗುರುವಿನ ಹತ್ರ ಹೇಳ್ಕೊಂತಂತೆ, ವಿದ್ಯೆ ಕಲಿಸಿದ ಗುರುವಿನ ಹತ್ರ ನನ್ನನ್ನು ಅಸೂಯೆ ಇದ್ದಂಥ ವ್ಯಕ್ತಿ ಕೊಡಬೇಡ, ಮತ್ತೆ ಅಪ್ರಾಮಾಣಿಕ ವ್ಯಕ್ತಿ ಅನರ್ಜವೇ ಅಂದರೆ ಅಪ್ರಾಮಾಣಿಕ ವ್ಯಕ್ತಿಗೆ ನನ್ನನ್ನು ಕೊಡಬೇಡ. ಶಠಾಯ ಅವಿನೀತಾಯ ಅಂತ ಅವನಿಗೆ ವಿನಯ ಇಲ್ಲ ಅಂತಿದ್ರೆ ಅಂಥ ವ್ಯಕ್ತಿಗಳು ನನ್ನ ಕೊಡಬೇಡ. ಬೇಕಾದ್ರೆ ನಿನ್ನೇ ಇಟ್ಕೋ ಯಾರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅಂಥ ದುರ್ಗುಣಗಳ ವ್ಯಕ್ತಿಗೆ ನನ್ನ ಕೊಡಬೇಡ, ಆ ಮೂಲಕ ನಾನು ನನ್ನ ಶಕ್ತಿ ಮುಡಿಸ್ಕೊಳ್ತೇನೆ ಅಂತ ವಿದ್ಯೆ ಒಂದು ಹೇಳ್ಕೊಂಡು ತೋರ್ತು ಈ ಮಾತಿನ ಅರ್ಥ. ಅದರಿಂದ ಅನಸೂಯ ಅಂದರೆ ಅಸೂಯ ಎಲ್ಲದೇ ಇರಬೇಕು ಅನ್ನೋದು ಎಲ್ಲ ಹಂತದಲ್ಲಿ ಶಾಸ್ತ್ರದಲ್ಲಿ ಮೆಚ್ಚುಗೆ ಆಗಿರುವ ಒಂದು ಗುಣ. ಹೀಗಾಗಿ ದೇವಿಯವರು ಅದನ್ನು ಎತ್ತ ನೂರಾರು ಗುಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಸಂಪೂರ್ಣ ಪಟ್ಟಿಯಲ್ಲಿ. ಅದರೊಳಗೆ ಒಂದು ಅಸೂಯೆ ಇಲ್ಲದಿರಬೇಕು ಅನ್ನೋದೇನಿದೆಯಲ್ಲ, ಇದು ಒಂದು ಭಾಗಗಳು. ಇನ್ನೊಂದು ಕ್ಷಮೆ ಮತ್ತೊಂದು. ಕ್ಷಮೆ ದೋಷಿಯೋಳ ಕ್ಷಮೆ ಒಂದು ತಪ್ಪು ಮಾಡಿದ ಕುರಿತಾಗಿ ಕ್ಷಮ ಎಂಬ ಗುಣ. ಕ್ಷಮ ಅಂದ್ರೆ ಏನು? ಸಹನೆ. ಸಹನೆ ಅಂದ್ರೆ ಏನು? ತಪ್ಪು ಘಟಿಸಿದ್ದು ಎದುರಿಗೆ ಕಂಡರೂ ಕೂಡ ನೋಡಿದವನ ಮನಸ್ಸಿನೊಳಗೆ ಬದಲಾವಣೆ ಆಗದೇ ಇರಲಿಕ್ಕೆ ಇದೆ, ಅದು ಸಹನೆ, ಅದು ಕ್ಷಮೆ. ನೋಡಿದಾಗ ಮನಸ್ಸಿನ ಬದಲಾವಣೆ ಆಗೇ ಬಿಡ್ತಾರೆ, ಹೋಗ್ತೀವಿ ಅಂತ ಒಂದು ತಪ್ಪು ಮಾಡಿರ್ತಾರೆ ಅಂತ ಮನಸ್ಸಿಗೆ ಅನಿಸ್ತದೆ, ಬದಲಾವಣೆ ಆಗಿಬಿಡ್ತದೆ ಸಹಜವಾಗಿ ಆಗದೇ ಇರುವಂತ ಇರುವಂತ ನೋಡ್ಕೊಳ್ಳೋದಿದೆಯಲ್ಲ, ಅದು ಸಹನೆ ಕ್ಷಮೆ. ಇದನ್ನ ತಿಮ್ಮಗುರು ತುಂಬ ಕಡೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಹೇಳಿದ್ವಲ್ಲ 715ನೇ ಪದ್ಯ ಮುಂದೆ ತುಂಬ ಮುಂದೆ ಇದೆ, ಶ್ರಮದ ಅಭ್ಯಾಸಕ್ಕೆ ಹೇಳಿರುವ ಒಂದು ಪದ್ಯ. ಅಲ್ಲಿ ಕೂಡ ಇದನ್ನು ಹೇಳ್ತಾನೆ, ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಗೆಲುವಿನಲ್ಲಿ ಶ್ರಮದ ನಿರ್ಮತ್ಸರತೆ ಸೋಲು ಗೆಲುವುಗಳಲ್ಲಿ ನಿರ್ಮತ್ಸರ ತಲ್ಲು ನನಗೆ ಶ್ರಮಗಳು ನೀನ್ ಗಣಿಸಲಿ ನಾಲ್ಕು ತಪ್ಪಗಳೇ ಸಾಕು ಭ್ರಮಯಕ್ಕೆಲ್ಲ ತಪ ಮುಕ್ಕು ತಿನ್ನುವ. ಶ್ರಮ ಅಂದ್ರೆ ಮನಸ್ಸಿನ ಶಾಂತ ಸ್ವಭಾವ. ಆ ಮನಸ್ಸಿನ ಶಾಂತ ಸ್ವರೂಪ ಸ್ವಭಾವವನ್ನು ಸಾಧನೆ ಮಾಡಲಿಕ್ಕೆ ನಿನಗೆ ಈ ನಾಲ್ಕು ಅಭ್ಯಾಸಗಳು ಸಾಕಾಗ್ತವೆ ಅಂತ ಹೇಳ್ತಾನೆ. ಯಾವ್ಯಾವುದಂದ್ರೆ ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ ಒಂದು ಕ್ಷಮೆ ದೋಷಿಗಳು ಮೊದಲನೇದೇ ಅದು. ತಪ್ಪು ಮಾಡಿದ ಕುರಿತಾಗಿ ಸಹನೆ, ತಪ್ಪುಗಳು ಘಟಿಸಿದ್ದು ಕಂಡ ತಕ್ಷಣ ಎದುರಾಡ್ತಾರೆ, ಕೆಲವರು ಕೋಪ ಬರ್ತದೆ, ಬೇಸರ ಆಗ್ತದೆ, ಇನ್ನೇನೇನೋ ಭಾವೋದ್ವೇಗಗಳಾಗ್ತವೆ.
ಹಾಗೆ ಆಗದೆ ಇರುವ ನಿಯಂತ್ರಣ ಮಾಡಬೇಕು ಅಂತ ಅಂದ್ರೆ ಅದು ಕ್ಷಮ. ಇನ್ನೊಂದು ಕೆಚ್ಚದ ವಿಧಿಯ ಬಿಡುವಿನಲ್ಲಿ ತುಂಬಾ ಆಪತ್ತು ಎದುರಿ ಬಂದರೆ ಮನಸ್ಸಿನ ಧೈರ್ಯ ಇರಬೇಕು, ಧೈರ್ಯ ಕಳ್ಕೊಳ್ಬಾರ್ದು. ಮೂರನೇದು ಸಮತೆ ಸೋಲಿನಲ್ಲಿ, ನಿರ್ಮತ್ಸರತೆ ಗೆಲುವಿನಲ್ಲಿ. ಸಮತೆ ನಿರ್ಮತ್ಸರತೆ ಸೋಲು ಗೆಲುವುಗಳಲ್ಲಿ ಮೊದಲನೆಯದನ್ನು ಮೊದಲನೇ ತೋರಿಸ್ಕೋಬೇಕು. ಎರಡನೇ ನಿರ್ಣಯಕ್ಕೆ ಸಮತೆ ಸೋಲಿನಲ್ಲಿ, ನಿರ್ಮತ್ಸರತೆ ಗೆಲುವಿನಲ್ಲಿ. ಸೋತ್ ಹೋದೆ ಅಂತ ಹೇಳಿದ್ರೆ ಅದಕ್ಕೆ ನೀನು ಉತ್ಸಾಹ ಕಳ್ಕೊಳ್ಬಾರ್ದು. ಗೆಲುವಿನಲ್ಲಿದ್ದ ಮನಸ್ಥಿತಿ ಇಟ್ಕೊಳ್ಬೇಕು ಸಮತೆ. ಹಾಗೆ ಗೆಲುವುಗಳಲ್ಲಿ ನಿರ್ಮತ್ಸರತೆ. ಗೆಲುವು ಬಂದಾಗ ನಿನ್ನಲ್ಲಿ ಗೆಲುವು ಬಂದಾಗ ನೀನು ಅಹಂಕಾರ ಕೊಡುವುದು ಚಲೋ ಅಲ್ಲ, ಇನ್ನೊಬ್ಬರಿಗೆ ಇದ್ದಾಗ ಮತ್ಸರ ಕೊಡೋದು ಕೂಡ ಚಲೋ. ಈ ನಾಲ್ಕು ಗುಣಗಳು ಕ್ಷಮ, ಧೈರ್ಯ, ಸಮತೆ ಮತ್ತು ನಿರ್ಮತ್ಸರತೆ, ಈ ನಾಲ್ಕು ಗುಣಗಳು ನಿನಗೆ ಶ್ರಮವನ್ನು ತಂದುಕೊಡ್ತೇವೆ, ಶ್ರಮ ಎನ್ನುವ ಒಂದು ಮನಸ್ಸಿಗೆ ತುಂಬಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಬಂದು ಎರಡು ಅಕ್ಷರಗಳಲ್ಲಿ ಬಂದರು ಕೂಡ ಬಂದಿದ್ದಾವೆ, ನಿರ್ಮತ್ಸರತೆಯೊಂದು, ದೋಷಿಯೋಳು, ಕ್ಷಮೆಯೊಂದು. ಇವೆರಡು ಅದನ್ನು ಪ್ರಾಮಾಣಿಕವಾಗಿ ನಾವು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಕೆಲವೊಂದು ಕಠಿಣತೆಗಳಿರ್ತದೆ ಅದರೊಳಗೆ. ಆದರೂ ಸಹ ಅದನ್ನು ನಾವು ಸಾಧನೆ ಮಾಡಿಕೊಟ್ರೆ ಪ್ರಾಂಭಿಕಾಭ್ಯಾಸವದು. ಈ ಶಬ್ದಕ್ಕೆ ಯಾರು ಸರಿ ಅರ್ಥ ಬರಲಿಲ್ಲ, ಅದೆಲ್ಲೋ ಶ್ರೇಷ್ಠವಾದ ಅಭ್ಯಾಸ, ಶ್ರೇಷ್ಠವಾದ ಸಾವಿಷ್ಠ ಅಂತ ಬರ್ಕೊಂಡು ಹೋಗಿದ್ದಾನೆ. ಪ್ರಾಂಭಿಕ ಶಬ್ದವನ್ನು ಯಾಕೆ ಬಳಕೆ ಮಾಡಿದ್ದಾನೆ ಅಂತಂದ್ರೆ, ಈ ರೀತಿಯ ಸದ್ಗುಣಗಳನ್ನು ಬೆಳೆಸ್ಕೊತಾ ಹೋದರೆ ಅದು ಬ್ರಹ್ಮಪ್ರಾಪ್ತಿಯ ಮಾರ್ಗ ಆಗ್ತದೆ. ಈಗ ಭಗವಂತನೇ ಅದನ್ನು ಹೇಳಿದ್ದಾನೆ, ಭೂತಸರ್ಗೋ ಲೋಕೇಸ್ಮಿನ್ ದೈವ ಆಸುರ ಏವಚ ಹೇಳ್ಕೊಂಡು, ಅಲ್ಲಿ ದೈವಿ ಸಂಪತ್ತು ಮೋಕ್ಷಾಯ ನಿಬಂಧ ಯಾಸುರಿ ಮಠ. ಸದ್ಗುಣಗಳು ನಮ್ಮನ್ನ ಮುಕ್ತಿಯ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತವೆ. ಆ ಸದ್ಗುಣಗಳ ಜೊತೆ ಒಂದು ಸ್ವಲ್ಪ ಸಾಧನೆ ಸೇರ್ಕೊಂಡ್ಬಿಟ್ರೆ ಮುಕ್ತಿ ಸಾಧನೆ ಮಾರ್ಗ ವೇಗವಾಗಿ ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಅವು ಬ್ರಾಹ್ಮಿಕಾಭ್ಯಾಸವನ್ನು ಬ್ರಹ್ಮಪ್ರಾಪ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಅಭ್ಯಾಸಗಳು. ಅಂದರೆ ನಮ್ಮನ್ನ ಶ್ರೇಷ್ಠತೆ ಅತ್ಯಂತ ಪರಾಕಾಷ್ಠೆ ಬ್ರಹ್ಮಪ್ರಾಪ್ತಿ. ಪಶುತ್ವದಿಂದ ಮನುಷ್ಯತ್ವ ಕೇಳುವುದು ಒಂದು ಹಂತ, ಪಶುತ್ವದ ದೈವತ್ವ ಕೇಳುವುದರಿಂದ ಮೇಲಿನ ಹಂತ, ಅದರ ಕೊಟ್ಟಗಡೆ ಹಂತ ಬ್ರಹ್ಮತ್ವ ಕೇಳುವುದು. ಅಲ್ಲಿಗೆ ಹೋಗಿದ್ರೆ ನಿಮಗೆ ಸಾಧನ ಆಗ್ತದೆ ಈ ತರ ಅಭ್ಯಾಸಗಳು ಅಂತ. ಯಾಕಂತಂದ್ರೆ ಶಮ ಅಂತಲ್ಲ ಮುಂದೆ ಆ ಪದ್ಯ ಏಳು ಹದಿನೈದು ಪದ್ಯದಲ್ಲಿ ಶಮ ಎಂತಕ್ಕಂಥ ಗುಣ ಅಧ್ಯಾತ್ಮ ಸಾಧನೆ ಬಹಳ ಅಂದ್ರೆ ಬಹಳ ಆಗುತ್ತೆ. ಯೋಗ ವಾಸಿಷ್ಠ ಇದನ್ನ ತುಂಬಾ ತುಂಬಾ ಪ್ರತಿಪಾದನೆ ಮಾಡ್ತದೆ. ಶಮ ಅಂತಂದ್ರೆ ಏನು ಅಂತ ಒಂದು ಚುಡುಕನ್ನ ಹೇಳೋದಾದ್ರೆ, ಮರಣೋತ್ಸವ ಯುದ್ಧೇಶು, ಮರಣ ಮತ್ತು ಯುದ್ಧ ಮತ್ತು ಉತ್ಸವ ಮೂರನ್ನು ಒಂದೇ ಸ್ಥಿತಿ ನೋಡುವ ಸ್ಥಿತಿ ನೋಡಬೇಕು ಅಂತ ಹೇಳ್ತಾ ಇದ್ದೀರಾ. ಮರಣ, ಉತ್ಸವ, ಯುದ್ಧ. ಯುದ್ಧದ ಮನಸ್ಥಿತಿ ಹೇಗೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಊಹೆ ಮಾಡ್ಕೊಂಡು ತಿಳ್ಕೊಬೋದೇನು. ಯಾಕಂದ್ರೆ ಎಷ್ಟೊತ್ತು ಯಾರು ಪ್ರಾಣ ಹೋಗ್ತದೆ ಗೊತ್ತಿಲ್ಲ, ಅಂಥ ಒಂದು ಭೀಕರವಾದ ವಾತಾವರಣ ಇರ್ತದೆ. ಆಗ ಯಾರು ಮನಸ್ಥಿತಿಯಲ್ಲಿ ಕಳ್ಕೊಳ್ಳೋದಿಲ್ಲ ಅವನು ಸರಿ ಯುದ್ಧ ಮಾಡಬಲ್ಲ. ಅದು ಯುದ್ಧ ಮಾಡೋದನಿಗೆ ಆಯಿತು, ಆದರೆ ಒಬ್ಬ ಅಧ್ಯಾತ್ಮ ಪಥಿಕನಾದವನಿಗೆ ಮನಸ್ಥಿತಿ ಹೇಗಿರಬೇಕು ಅನ್ನೋದಕ್ಕೆ ನಿದರ್ಶನ ಕೊಡಲಿ ತಿಳ್ಕೊಂಡಿರೋದು. ಯುದ್ಧ, ಉತ್ಸವ, ಮರಣ, ನಿನಗೆ ಮರಣ ಮತ್ತು ಹತ್ರದಲ್ಲಿ ನಿಂತಿರ್ಬೇಕು. ಡಾಕ್ಟರ್ ಹೇಳ್ತಾರೆ ಹೆಚ್ಚಂದ್ರೆ ನಾಲ್ಕು ಗಂಟೆ ಇರ್ತಾರೆ ಅಂತ ಹೋಗ್ತಾನೆ, ನಿನ್ನ ಎದುರಿಗೆ ಹೇಳ್ಬಿಡ್ತಾರೆ, ಕೇಳುವಾಗಿನೇ ಹೇಳ್ಬಿಡ್ತಾರೆ ಡಾಕ್ಟರ್. ಅವಾಗ ಹೆದ್ರಬ ಯುದ್ಧ ಅರ್ಥ ಇದೆ, ಹೆದ್ರಬ ಉತ್ಸವ ಬಂದು ಒಳ್ಳೆ ಸಡಗರಣ ಕುಣಿತೀಯಲ್ಲ ಅಂತ. ಮರಣ, ಉತ್ಸವ, ಯುದ್ಧ ಮೂರನ್ನು ಸಮಸ್ಥಿತಿಯಲ್ಲಿ ನೋಡುವಂತ ಒಂದು ಮನಸ್ಥಿತಿ ಬಂತು ಅಂದ್ರೆ ನೀನು ಶ್ರಮ ಗುಣ ಅಂತೀರಿ ಅಂತ ಯೋಜನೆ ವಾಸಿಷ್ಠ ಕೊಡ್ತದೆ. ಅಂಥ ಶ್ರಮ ಎಂತಕ್ಕಂಥ ಗುಣ ಬರಲಿಕ್ಕೋಸ್ಕರ ಅನೇಕ ಅಧ್ಯಾತ್ಮ ಸಾಧನೆಗಳು ಯೋಗವಾಸಿಷ್ಠ ಎಲ್ಲ ಸಾಧನೆಗಳು ಅದಕ್ಕೋಸ್ಕರ ಬೇಕು. ಅದರಿಂದ ಬ್ರಹ್ಮಪ್ರಾಪ್ತಿಗೆ ಬೇಕಾಗುವ
ಅತ್ಯಂತ ಹತ್ತಿರದ ಸಾಧನ ಶಮನ. ಅದನ್ನು ಪಡೆಯಬೇಕಾಗತಕ್ಕಂಥ ಸಾಧನೆಗಳು ಇವೆಲ್ಲ ಈ ಸದ್ಗುಣಗಳೆಲ್ಲ. ಅದರೊಳಗೆ ಎರಡು ಭಾಗ ಇದೆ, ಒಂದು ನಿರ್ಮತ್ಸರತೆ, ಇನ್ನೊಂದು ಕ್ಷಮೆ. ಅದರಿಂದ ಅದನ್ನು ಸಾಧನೆ ಮಾಡೋಕೆ ಪ್ರಯತ್ನ ಹಾಕ್ತೀನಿ ಅಂತಂದ್ರೆ ಬ್ರಾಹ್ಮಿಕಾಭ್ಯಾಸವಾಗ್ತದೆ, ನಿಮಗೆ ಬ್ರಹ್ಮಪ್ರಾಪ್ತಿಯ ಸಾಧನವಾಗುವ ಒಂದು ಅಭ್ಯಾಸವಾಗ್ತದೆ ಅಂತ ಸಾಧನೆ ಮಾಡಬಹುದು. ಹನುಮಾನ್ ಜಯ ಹನುಮಾನ್ ಜಯ ಜಯ 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 ಹನುಮಾನ್ 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 ಜಯ ಹನು
ಅಸಹನೆಗಳನ್ನು ಬೇಡ. ಇನ್ನೊಂದು ಅರ್ಥ ಅಂದರೆ ಮನುಷ್ಯನ ಸ್ವಭಾವ ಕ್ರಮೇಣ ಬದಲಾವಣೆಗೆ ಬರಲು ಸಾಧ್ಯ ಇರುವಂಥದ್ದು. ಪ್ರಯತ್ನ ಹಾಕಿದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರುವಂಥದ್ದು. ಬದಲಾಗದೇ ಇದ್ದ ಅಚಲವಾದ ವಸ್ತು ಏನೂ ಅಲ್ಲ. ಸರಿಯಾದ ಮಾರ್ಗದರ್ಶನ ಅಥವಾ ಸಂಸ್ಕಾರ ಸಿಕ್ಕಿದರೆ ನಮ್ಮ ಸ್ವಭಾವ ನಮ್ಮ ಮನಸ್ಸು ಬದಲಾವಣೆಯನ್ನು ಹೊಂದುತ್ತವೆ. ಅಲ್ಲಿ ತಕ್ಕ ನಾವು ಸ್ವಲ್ಪ ಸಹನೆ ಇದ್ದೇವೆ. ಹೀಗೊಂದಾಗಿ ಮೊದಲನೇದು ಅದು ಚಂಚಲಾದ್ರಿಂದ ಗುಣದೋಷಗಳ ವ್ಯತ್ಯಾಸಗಳನ್ನು ಆಗ್ತಾನೆ ಇರ್ತವೆ. ಎಲ್ಲರೂ ಇರ್ತೇ ಇರ್ತವೆ ಇದು. ಅದರಿಂದ ಅಲ್ಲಿ ದೋಷಗಳು ಬಂದಾಗ ನೀನು ಅದಕ್ಕೆ ಅಸಹನೆ ಒಳಗಾಗಬೇಡ. ದೋಷಗಳು ಅಂತಂದರೆ ಕೆಲವೊಂದು ಕ್ಷಣದಲ್ಲಿ ಸಿಟ್ಟು ಬರ್ತದೆ, ಅದೊಂದು ಕ್ಷಣದಲ್ಲಿ ಮೋಸ ಮಾಡೋಣ ಅನ್ನೋ ಬುದ್ಧಿ ಬರ್ತದೆ, ಕೂರ ಬುದ್ಧಿ ಬರ್ತದೆ. ಈ ರೀತಿ ದೋಷಗಳು ಇನ್ಯಾವುದೋ ಸಂದರ್ಭದಲ್ಲಿ ಒಳ್ಳೆ ಬುದ್ಧಿನೂ ಬರ್ತದೆ. ಗೊತ್ತಾನೆ ಎರಡೂ ಸೇರ್ಕೊಂಡಿದೆ ಮನುಷ್ಯನ ಸ್ವಭಾವದಲ್ಲಿ. ಹಾಗಾಗಲೇ ಅದು ಚಂಚಲ ಪಾರದ ದ್ರವದ ಬಲು. ಪಾರದ ದ್ರವ ಅಂದ್ರೆ ಪಾರಾಜ ಪಾದರಸ. ಅದರಂತೆ ಚಂಚಲ ಮನುಷ್ಯನ ಸ್ವಭಾವ. ಅದು ಅಚಂಚಲ ಅಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾನೆ, ಗಾರೆ ಗಚ್ಚೇನಲ್ಲ, ದಾರ ದೂಲಗಳಲ್ಲ. ಎಲ್ಲಿಂದ ಉದಾಹರಣೆ ಸಿಗ್ತವರಿಗೆ? ಗಾರೆಗಚ್ಚು ಅಂತಂದ್ರೆ ಮನೆಯಲ್ಲಿ ಗಾರೆ ಒಂದು ಕಟ್ಟಿನ ಕಟ್ಟು ಗಾರೆ ಗೋಡೆ ನೆಲ ಎಲ್ಲ ಮಾಡ್ತಾನಲ್ಲ, ಅವನದನ್ನು ಅಲುಗಾಡದೆ ಇರುವ ಗಚ್ಚಾಗಿ ಕೂರಿಸ್ತಾ ಇರ್ತಾನೆ. ಈ ಕಲ್ಲಿನ ಹಾಕ್ಬೇಕಲ್ಲ ಹಾಗಿರೋದು, ಒಂದು ಅಲುಗಾಡದೆ ಇರುವಾಗ ಅದನ್ನು ಗಚ್ಚಾಗಿ ಕೂರಿಸ್ತಾರೆ. ಈ ಗೋಡೆ ಹಾಗೇನೆ, ಅದು ಅಲುಗಾಡದೆ ಕಿತ್ತು ಬರದೇ ಇರೋ ರೀತಿ ಅದನ್ನು ಅರ್ಧ ಗಚ್ಚಾಗಿ ಕೂರಿಸ್ತಾರೆ. ಹಂಗೇನೂ ಅಲ್ಲ. ದಾರು ದೂತಗಳಲ್ಲ. ಈ ಕಾಲದಲ್ಲಿ ಯಾರ ಮನೆಯಲ್ಲೂ ಅದು ಇಲ್ಲವೇನೋ. ಹಳೆ ಮನೆಗಳೇ ಇರ್ಬೋದು. ಮರದ ತಲೆಗಳು, ಮರದ ಅಂಕಣ, ಮರದ ಮೇಲೆ ಬೆಚ್ಚಾವಣೆ, ಅದು ಹಾಗೆ ಅವನು ಮರ ಕೆಲಸವನ್ನು ಆಶಾರೆ ಅದನ್ನು ಗಟ್ಟಿಯಾಗಿ ಕೊಡ್ಸಿರ್ತಾರೆ. ಅದಕ್ಕೆ ಆಡದೇ ಇರಲ್ಲ. ಮರದ ಹಳೆ ಕಟ್ಟಡ ಬಗ್ಗೆ ಎಷ್ಟು ವಿಶ್ವಾಸ ಅಂತಂದ್ರೆ ಭೂಕಂಪ ಇತ್ಯಾದಿಗಳಾದಾಗ ಆರ್ಸಿಸಿ ಕಟ್ಟಲು ಉರುಳ್ಬಿಡ್ಬೋದು. ಆದರೆ ಆ ರೀತಿ ಕಟ್ಟಿದ ಮನೆಗಳು ಮರದ ಮನೆಗಳು ಉರುಳ್ ಬೆಳೆದಿಲ್ಲ. ಅಷ್ಟರ ಮಟ್ಟಿ ಅದರ ಬಗ್ಗೆ ವಿಶ್ವಾಸ. ಅಷ್ಟು ಹಳೆ ಕಾಲದಲ್ಲಿ ಕೊಟ್ಟ ವಿಧಾನ ಹಂಗಿರ್ತಿತ್ತು. ಈಗ ಕಟ್ಟೋರು ಕಮ್ಮಿ, ಕಟ್ಸೋರು ಕಮ್ಮಿ. ಈ ವಿಜಯ ಅದು ಉದಾಹರಣೆ. ಅದರ ಹಂಗೆ ಮನುಷ್ಯನ ಸ್ವಭಾವ ಅಚಂಚಲ ಏನು ಅಲ್ಲ. ಬದಲಾಗಿ ಅದು ಪಾರದ ದ್ರವ್ಯದಂತೆ ಚಂಚಲ. ಈ ಚಂಚಲತೆ ಎರಡನೇ ತಿಳ್ಕೊಳ್ಬೇಕು ನಾವು. ಒಂದು ಆಗಾಗ ಬದಲಾಗ್ತಾ ಇರ್ತೇವೆ, ಒಂದು ಸಹಜವಾದ ಅರ್ಥ. ಈಗಿನ ಪರಿಸ್ಥಿತಿಯನ್ನು ಸ್ವಲ್ಪ ತೃಪ್ತಿ ಇರೋದಿಲ್ಲ. ಇದು ಒಂದು ರೀತಿಯ ಅರ್ಥ. ಇನ್ನೊಂದು ರೀತಿಯ ಅರ್ಥ ಅಂದ್ರೆ ವರ್ಷಗಳು ಕಳೆದಂತೆ ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆಗಳಾಗ್ತವೆ. 16-18 ವಯಸ್ಸಿನ ಇದ್ದ ಮನಸ್ಥಿತಿ 38-40 ವಯಸ್ಸಿನ ಇರೋದಿಲ್ಲ. ಆ ಮನಸ್ಥಿತಿ ಮತ್ತೊಮ್ಮೆ 58-68 ಇರೋದಿಲ್ಲ. ಹೀಗೆ ಮನಸ್ಥಿತಿ ಮನಸ್ಸಿನ ಸ್ವಭಾವ ಬದಲಾಗ್ತಾ ಇರ್ತದೆ. ವಯಸ್ಸು ಕಳೆದಾಗ ಬದಲಾಗ್ತದೆ, ಪರಿಸ್ಥಿತಿ ಬದಲಾದಾಗ ಬದಲಾಗ್ತದೆ, ಇನ್ನೇನೇನು ಕಾರಣಗಳು ಬದಲಾಗ್ತದೆ. ಅದರಿಂದ ಈ ಅರ್ಥದಲ್ಲೂ ಕೂಡ ಮನುಷ್ಯನ ಸ್ವಭಾವ ಪಾದರಸದಂತೆ ಚಂಚಲ. ಹಾಗಾಗಿ ಅದನ್ನ ಬೇರೆ ಶಪಥಗಳಿಂದ ಘನರೂಪಿ ಆಗದದು. ಹಿಂಗೆ ಇರಬೇಕು ಅಂತ ಶಪಥ ಮಾಡಿದರೆ, ಶಪಥ ಮಾಡಿಸಿದರೆ ಬದಲಾವಣೆ ಆಗುವುದಿಲ್ಲ. ಅದನ್ನು ಸ್ವಲ್ಪ ಸಹಿಸಿಕೊಳ್ಬೇಕಾಗ್ತದೆ. ಸಹಿಸು ಅದನ್ನು ಇನ್ನಿಷ್ಟು ನೀನು ಅನ್ಕೋತೇನೆ, ಸ್ವಲ್ಪ ಸಹಿಸಿಕೊಳ್ಳಪ್ಪ. ಅದನ್ನು ಹಠವಾದ ಕಡೆಯಲ್ಲಿ
ಕೆರೆ ಕದೆ ಹಠವಾದ ಕೆರೆಯಲ್ಲಿ ಮನುಜ ಪ್ರಪಂಚದಲ್ಲಿ ಸಭೆಯಷ್ಟೋ ದಿಟವೆಷ್ಟೋ ಬೆರತಿರುಗುವಿಲ್ಲಿ ಸಭೆಯಷ್ಟೋ ದಿಟವೆಷ್ಟೋ ಬೆರತಿರುವಿಲ್ಲಿ ಪಡುವಾಗಿ ನಿಲ್ಲಬಹುದೇ ಮನದೊಣೆಸಲಿದ ಕೋರಿ ಪಡುವಾಗಿ ನಿಲ್ಲಬಹುದೇ ಮನದೊಡೆಸಗಿದ ಗೋಡೆ ಕರುತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ ಕರುತೆ ಸಲ್ಲದು ಜಗಕ್ಕೆ ಮಂಕುತಿಮ್ಮ ಆದರೆ ಮಾತನ್ನು ಉಲ್ಲೇಖ ಮಾಡಿದೆ ಈ ಮನುಷ್ಯನ ಸಮೂಹದಲ್ಲಿ ಹಠವಾದಕ್ಕೆ ಅವಕಾಶ ಇಲ್ಲ ಅದೇ ಶಪಥ ವೀರ ಶಪಥ ಅಂತ ಶಬ್ದ ಹೇಳ್ತಾರೆ ಇದೆ ಅದನ್ನ ಈ ಶಬ್ದ ತಿಳ್ಕೊಳ್ತಾ ಇದ್ದಾರೆ ಹೀಗೆ ಆಗ್ಬೇಕು ಅಂತ ಹಠ ಮಾಡೋದ್ರಲ್ಲಿ ಅರ್ಥವೂ ಇಲ್ಲ ಮತ್ತೆ ಜನಗಳು ನಾವು ಒಪ್ಕೊಳ್ಳಿ ಸಮಾಜ ನಾವು ಒಪ್ಪೋದಿಲ್ಲ ಯಾಕಂತಂದ್ರೆ ಈ ಪ್ರಪಂಚದೊಳಗೆ ಸತ್ಯ ಅಸತ್ಯಗಳೆರಡೂ ಸೇರ್ಕೊಂಡಿದ್ದಾರೆ ಸತೆಯಷ್ಟು ದೇಟವೆಷ್ಟು ಬೇರೆ ತೆರೆಯೂ ಇಲ್ಲಿ ಅದು ಸೇರ್ಕೊಂಡೇ ಪ್ರಪಂಚ ವೇದಾಂತ ಅದನ್ನೇ ಹೇಳ್ತದೆ ಪ್ರಪಂಚ ಸತ್ಯ ಅಸತ್ಯಗಳ ಮಿಥುನೀಕರಣ ಸತ್ಯ ಅಂದ್ರೆ ವಾಸ್ತವಿಕವಾಗಿದ್ದದ್ದು ಅಂದ್ರೆ ತನ್ನ ತೋರಿಕೆ ಇಲ್ಲದ್ದು ಅಂತ ಅರ್ಥ ಅದೆರಡರ ಮಿಶ್ರಣ ಇದೆ ಜಗತ್ತಿನೊಳಗೆ ಇದನ್ನು ಆಳವಾಗಿ ವಿವರಿಸಬೇಕಾದ ಬಹಳಷ್ಟು ವಿಷಯಗಳಿದ್ದಾವೆ ವಾಸ್ತವಿಕವಾಗಿ ಇರುವಂತಹದ್ದು ಎಲ್ಲೋ ಒಳಗಿರುತ್ತದೆ ತೋರಿಕೆ ಮೇಲೆಯಿಂದ ಅದಕ್ಕೆ ಲೇಪನ ಆಗಿರ್ತದೆ ಹೆಚ್ಚಿನ ವಿಷಯಗಳೆಲ್ಲ ಆಗಿದೆ ಆ ವಾಸ್ತವಿಕತೆಗೆ ನಾವು ಕೆಲವು ಸಲ ಹೋಗೋದೇ ಇಲ್ಲ ಮೇಲೆ ತೋರಿಕೆಯಲ್ಲಿ ವ್ಯವಹಾರ ಮುಗಿಸ್ಕೊಡ್ತೇವೆ ವಾಸ್ತವಿಕತೆ ಚಿಂತನೆ ಹೊಂದಿ ಕೆಲಸ ಬದುಕಲಿಕ್ಕೆ ಆಗದೇ ಅನ್ನೋ ಸ್ಥಿತಿನೂ ಬಂದ್ಬಿಡುತ್ತೆ ಕೆಲಸ ವಾಸ್ತವಿಕತೆ ಬಗ್ಗೆ ಬಹಳ ಆಲೋಚನೆ ಮಾಡಿದ್ ಹೊರಟ್ರೆ ಬದುಕಲಿಕ್ಕೆ ಆಗೋದಿಲ್ಲ ಡಾಕ್ಟರ್ ಪಕ್ಕದಲ್ಲಿ ಊಟ ಕೂತ್ಕೊಳ್ಬಾರ್ದು ಯಾರು ಡಾಕ್ಟರ್ ತಿಳ್ಕೊಬೇಡಿ ಡಾಕ್ಟರ್ ವಿಶೇಷವಾಗಿ ಆಯುರ್ವೇದಿಕ ವೈದ್ಯರು ಅದು ಪ್ರತಿಯೊಂದು ಬಾಳೆಯಿಂದ ಬಳಸಿದ ವಸ್ತುಗಳ ಬಗ್ಗೆ ಅವರು ಇದು ಶ್ಲೇಷ್ಮ ಇದು ವಾತ ಇದು ಪಿತ್ತ ವಾಸ್ತವಿಕತೆ ಅದು ಅವ್ರು ಹೇಳಿದ್ರೆ ಅದು ಸುಳ್ಳಲ್ಲ ಆದರೆ ವಾಸ್ತವಿಕತೆ ನಾವು ತುಂಬ ಹೋದರೆ ಊಟ ಮಾಡಲಿಕ್ಕೆ ಆಗುತ್ತಿಲ್ಲ ಹಾಗಾಗ್ತದೆ ಹಾಗೆ ನಮ್ಮ ಊಟದಲ್ಲಿ ಏನಿರ್ತದೆ ಅಂತಂದ್ರೆ ನಿಜವಾಗಿ ಶರೀರಕ್ಕೆ ಬೇಕಾಗ್ತಕ್ಕಂಥ ಸತ್ವದ ಭಾಗ ಒಂದೇ ಈ ನಾಲ್ಕೇ ರುಚಿಗೋಸ್ಕರ ಬೇಕಾಗುವ ಭಾಗಗಳು ಅದೇ ಬಹಳ ಜಾಸ್ತಿ ಇದೇ ಸತ್ಯ ಅಂತರ ನಿಧಾನ ಅಂದ್ರೆ ಇದೇನೆ ಸೇರ್ಕೊಂಡಿರ್ತದೆ ವಾಸ್ತವಿಕವಾಗಿದ್ದದ್ದು ಆಮೇಲೆ ಕಲ್ಪಿತವಾಗುವುದು ಎರಡು ಸೇರ್ಕೊಂಡಿರ್ತದೆ ಸತ್ಯ ಅಂತ ಒಂದು ಜಗತ್ತೆಲ್ಲ ಹೀಗೆ ಸೇರ್ಕೊಂಡಿದೆ ಆದ್ದರಿಂದ ನೀನಲ್ಲಿ ಸತ್ಯವಾದ ಮಾತು ಹೇಳ್ಕೋತಿ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಮನುಷ್ಯ ಪ್ರಪಂಚದ ಆಚೆಗೆ ನೀನು ಇರುವ ಮುಂಚೆಗಾದ ನಿನ್ನ ಕೇಳಿ ಹಾಕೋದೇ ನನ್ನ ಕೆಲಸ ಮನುಷ್ಯ ಸಮಾಜ ಸಂಬಂಧ ಒಳಗೆ ವ್ಯವಹಾರದ ಒಳಗೆ ಇದ್ದವರಿಗೆ ಸಾಧ್ಯ ಇಲ್ಲ ವ್ಯವಹಾರದ ಆಚೆ ಕೆಲವರು ಇರ್ತಾರೆ ಅಧ್ಯಾತ್ಮ ಸಾಧನೆ ತಪಸ್ಸಿಗೋಸ್ಕರ ಆಯ್ತು ಅಂತ ಕೂತ್ಕೊಂಡಿರ್ತಾರೆ ಅಂಥವ್ರಿಗೇನೋ ಸಾಧ್ಯ ಆಗುವಾಗೇನು ಆದರೆ ಮನುಷ್ಯ ಪ್ರಪಂಚದ ಒಳಗಿದ್ದವನಿಗೆ ಅದು ಎರಡು ಕೂಡ್ಸ್ಕೊಂಡು ಹೋಗೋದೇ ಅದು ಮಾಡಿ ಪಟುಭಾಗೆ ನಿಲ್ಲಲವುದೇ ಮಣನು ಹೆಸಗಿದ್ದ ಗೋಡೆ ಕೇವಲ ಮರಳಿನಲ್ಲಿ ಕಟ್ಟಿದ ಗೋಡೆ ನೆಚ್ಚುವ ಸಾಧ್ಯ ಇದೆ ಸಾಧ್ಯ ಇಲ್ಲ ಹಾಗೆಯೇ ಈ ಒಂದೊಡನೆ ಪ್ರಪಂಚ ಆಗಿದ್ದಿದ್ರೆ ಪ್ರಪಂಚ ಎತ್ಕೊಳ್ಳೋ ಸಾಧ್ಯ ಇಲ್ಲ ಅದು ಬರೀ ಸತ್ಯ ಒಂದೇ ಎಂದು ಪ್ರಪಂಚ ಇಲ್ಲದಿಲ್ಲ ಬರೀ ಅನರ್ಥ ಒಂದೇ ಎಂದು ಪ್ರಪಂಚದ ಅಸ್ತಿತ್ವವೇ ಇಲ್ಲ ಕೂಡ್ಕೊಂಡಿದ್ದೇ ಪ್ರಪಂಚ ನಿಂತ್ಕೊಂಡಿರೋದೇ ಅದನ್ನ ಕೂಡ್ಕೊಂಡಿದ್ದೇ ಪ್ರಪಂಚ
ಹೀಗಾಗಿ ಇಲ್ಲಿ ಎರಡೂ ಇರ್ತದೆ, ವಾಸ್ತವಿಕ ಅರ್ಥವೂ ಇರ್ತದೆ, ಅವಾಸ್ತವಿಕ ಅರ್ಥವೂ ಇರ್ತದೆ. ಹೀಗಾಗಿ ಇಂಥ ಪ್ರಪಂಚದ ಬಗ್ಗೆ ಕಟುತೆ ಸಲ್ಲದು ಜಗಕ್ಕೆ ಒಂದು ತಿನ್ನುವ ಕಟುವಾದ ವ್ಯವಹಾರ ಅದು ಇಲ್ಲಿ ಸಲ್ಲುವುದಿಲ್ಲ. ಅಂದರೆ ಎರಡು ಅರ್ಥ ಇದೆ. ಯಾವುದೇ ವಿಷಯವನ್ನು ಅದು ಕಟುವಾದ ವಿಷಯದ ಹಾಗೆ ನಿಂತರೂ ಅದನ್ನು ಮೃದುವಾಗಿ ಹೇಳಬೇಕು ಜನಕ್ಕೆ, ಆಗ್ಲೇ ಜನಗಳು ಸ್ವೀಕರಿಸ್ತಾರೆ. ಕಟುವಾದ ವಿಷಯ ಕಟುವಾಗಿ ಹೇಳಿಕೊಟ್ರೆ ಜನಗಳು ಅದನ್ನು ಸ್ವೀಕರಿಸುವುದಿಲ್ಲ, ಇಷ್ಟೊಂದು ತಪ್ಪಾಗಿ ಭಾವಿಸ್ತಾರೆ. ಅದರಿಂದ ಜಗತ್ತಿನ ಜನಗಳಿಗೆ ಕಟುತೆ ಎಂಬುದು ಇಷ್ಟ ಇಲ್ಲ. ವಾಸ್ತವಿಕತೆ ಕಟುವೆ ಆಗಿದ್ದು ಹೇಳಬೇಕಾದದನ್ನು ಹೊರತುಪಡಿಸಿ ಹೇಳ, ಯಾವುದೇ ಒಳ್ಳೆ ಭಾಷಣದ ಹಾಗೆ ಮಾಡ್ತಾರೆ. ಕಠೋರವಾದಂತಹ ನಿಲುವು ಇದೆಯಲ್ಲ, ಅದು ಎಷ್ಟೋ ಸಲ ಜನರಿಗೆ ಒಪ್ಪಿ ಆಗುತ್ತೆ. ಕೆಲವಷ್ಟು ಆದರ್ಶಗಳಲ್ಲಿ ಕಠೋರವಾದ ನಿಲುವು ಪೂಜನೀಯವೇ ಆಗ್ಬಿಡ್ತದೆ ಜಗತ್ತಿನೊಳಗೆ. ರಾಮ ತಂದೆಯ ಒಂದು ಮಾತನ್ನು ನಡೆಸೋದಕ್ಕೋಸ್ಕರ ದಶರಥ ಚಕ್ರವರ್ತಿ ಕೇವಲ ರಾಜ ರಾಜ್ಯದ ಅರಾಜಕಾಗಿದೆ ಅಂತ ಬಂದ ಜನಗಳು ಗೋಳಿಟ್ಟುಕೊಂಡು ತಿರುಗಿ ಹೋಗಿ ಕಠೋರ ಆ ವಿಷಯದಲ್ಲಿ ಅದು ಪೂಜನೀಯ ಆಗ್ಬಿಡ್ತು ಪ್ರಪಂಚದಲ್ಲಿ. ಅಂದ್ರೆ ಎಲ್ಲೋ ಕೆಲವೊಟ್ಟು ಆದರ್ಶಗಳಲ್ಲಿ ಕಠೋರತೆ ಬಂದರೆ ಅದು ಪೂಜ್ಯ ಆಗ್ಬಿಡ್ತದೆ, ಗೌರವ ಆಗಬಾರ್ದು, ಶ್ರೇಷ್ಠ ಆಗ್ಬಿಡ್ತದೆ. ಆದರೆ ಉಳಿದ ವ್ಯವಹಾರ ವಿಷಯದಲ್ಲಿ ಸಾಮಾನ್ಯ ವಿಷಯಗಳಲ್ಲಿ ಕಠೋರತೆ ಬಂದ್ಬಿಟ್ರೆ ಅದು ಸಹ್ಯವಾಗುವುದಿಲ್ಲ, ಜನಗಳಿಗೆ ಸಹಿಸಕ್ಕೆ ಆಗೋದಿಲ್ಲ. ಅದು ಅದರಿಂದ ಮೃದುತ್ವ ಜಗತ್ತಿಗೆ ಇಷ್ಟ, ಈ ಜಗತ್ತಿನ ಸಲ್ತದೆ ಅದು. ಹಾಗಾಗಿ ನೀನು ಇಲ್ಲಿ ಹಠ ಮಾಡ್ಲಿಕ್ಕೆ ಹೋದ್ರೆ ನಡೆಯೋದಿಲ್ಲ, ಆದರೆ ಸ್ವಲ್ಪ ಸಹನೆಯಿಂದ ಇರು, ಆ ತಪ್ಪುಗಳನ್ನು ನೋಡಿ ಹಠ ಮಾಡ್ಲಿಕ್ಕೆ ಹೋಗ್ಬೇಡ, ಅಥವಾ ಈ ರೀತಿಯ ವ್ಯಕ್ತಿಗಳನ್ನು ನೋಡಿ ಹಠ ಮಾಡ್ಲಿಕ್ಕೆ ಹೋಗ್ಬೇಡ. ಹೀಗೆ ಸಂದರ್ಭಕ್ಕೆ ಅನುಸಾರವಾಗಿ ಈ ಶ್ಲೋಕದ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಪದ್ಯ ನಮ್ಮುತ್ತಿರುವವು ಪ್ರಕೃತಿ ಸಖನಿಗೆ ಚಂದ, ಗಿಡದಿ ನಗುತ್ತಿರುವವು ಪ್ರಕೃತಿ ಸಖನಿಗೆ ಚಂದ, ಮಡದಿ ಮುಡಿದಿರುವವು ಯುವಕಂಗೆ ಚಂದ, ಮಡದಿ ಮುಡಿದಿರುವವು ಯುವಕಂಗೆ ಚಂದ, ಉಡಿಯೊಳಗೆ ಕೊಡುವಹು ದೈವ ಭಕ್ತಗೆ ಚಂದಾಗ, ಉಡಿಯೊಳಗೆ ಕೊಡುವಹು ದೈವ ಭಕ್ತಗೆ ಚಂದ, ಬಿಳಿಗಾಸು ಹೂವಳಗೆ ಮಂಕುತಿಮ್ಮ, ಬಿಳಿಗಾಸು ಹೂವಳಗೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಒಬ್ಬೊಬ್ಬ ದೃಷ್ಟಿ ಒಂದೊಂದೇ ವಿಶೇಷವಾಗಿ ಚಂದ ಅಂತ ಇರ್ತದೆ, ಚಂದ ನೋಡುವ ಕಣ್ಣಲ್ಲೇ ಇರ್ತದೆ, ನೋಡಲ್ಪಡುವ ವಿಷಯಕ್ಕಿಂತ ಹೆಚ್ಚಾಗಿ ನೋಡುವ ಕಣ್ಣೊಳಗೆ ಚಂದ ಅಂತ ಇರ್ತದೆ. ಆಶ್ಚರ್ಯಕರ ಸತ್ಯ. ಅದನ್ನ ನಮ್ಮ ಕಣ್ಣಿನ ಮೂಲಕ ನಾವು ಆರೋಪಿಸಿಕೊಂಡು ಚಂದವನ್ನು ನೋಡ್ತೀವಿ ಎಷ್ಟು ವಿಷಯಗಳಲ್ಲಿ. ಅದರಿಂದ ಚಂದ ಅನ್ನೋದು ಕಲ್ಪಿತ, ವಾಸ್ತವಿಕ ಬೇರೆನೆ ಇರ್ತದೆ. ಸಿನಿಮಾಗಳನ್ನೆಲ್ಲ ಬರ್ತಾರಲ್ಲ ಅವೆಲ್ಲ ಚಂದ ಚಂದ ಮಾಡಿಕೊಂಡು ಅವನ ಪ್ರತ್ಯಕ್ಷ ನೋಡಿ ಅವ್ರನ್ನ ಏನೋ ಏನೇನೋ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಫೋಟೋ ತೆಗಿಬೇಕಾದ್ರೆ ಏನೋ ಉಪಯೋಗಗಳನ್ನ ತಂತ್ರಗಳನ್ನ ಉಪಯೋಗಿಸ್ತಾರೆ, ಹೀಗಾಗಿ ನಮ್ಗೆ ಚಂದ ಮಾಡ್ತಾರೆ. ಆಮೇಲೆ ಪ್ರತ್ಯಕ್ಷ ಎಂದ್ರೆ ಒಂದು ಕಂಡ್ಬಿಟ್ರೆ ನಿಮ್ಗೆ ಈಗ ಇಷ್ಟೇ ಅಂತ. ವಾಸ್ತವಿಕತೆ ಬೇರೆ, ಕಲ್ಪಿತವಾದ ಅದನ್ನು ಆರೋಪಿಸಿಕೊಡುತ್ತದೆ, ನೋಡುವ ಕಣ್ಣೊಳಗೆ ಇರ್ತದೆ ಆರೋಪಿಸಿಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಒಂದು ಉದಾಹರಣೆ, ಒಂದು ಹೂ ಮೂರು ನಾಲ್ವರು ಅಲ್ಲ ನಾಲ್ವರು ನಾಲ್ಕು ಜನಗಳ ನಾಲ್ಕು ರೀತಿ ಕಾಣ್ತದೆ. ಗಿಡದಲ್ಲೇ ಇದ್ರೆ ಆ ಹೂ ಪ್ರಕೃತಿ ಸಖನಿಗೆ ಚಂದ, ಪ್ರಕೃತಿಯನ್ನು ಇಷ್ಟಪಡ್ತಾರೆ ಕೆಲವರು, ಹೆಂಗಿತ್ತು ಹಂಗಿದ್ರೆ ಚಂದ ಅಂತ ಇಷ್ಟಪಡ್ತಾರೆ. ಗಿಡದಲ್ಲಿ ಇದ್ರೆ ಬಹಳ ಚಂದ ಅಂತ ಇಷ್ಟಪಡ್ತಾರೆ.
ಮಡದಿ ಮುಡಿದಿರುವ ಹೂವು ಯುವಕನಿಗೆ ಚಂದ, ಹೊಸ್ತಾಗಿ ಮದುವೆಯಾಗಿರುವ ಯುವಕನಿಗೆ ಆ ಹೂವು ತನ್ನ ಹೆಂಡತಿ ಮುಡಿ ಮೇಲೆ ಚಂದ ಕಾಣ್ತಾನೆ. ಇನ್ನೊಬ್ಬ ಭಕ್ತನಿಗೆ ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತನಿಗೆ ಚಂದ, ಗುಡಿಯೊಳಗೆ ಅವನ ಇಷ್ಟವಾದ ದೇವರ ಗುಡಿಯ ಮೇಲೆ ಹೂವು ಬಂದು ಕೂತ್ಕೊಂಡು ಬಹಳ ಚಂದ ಧನ್ಯ ಅಂತ ಅವು ತಂದುಕೊಟ್ಟು ಬಟ್ಲೆ ದೇವರಿಗೆ ಸೇರಿದ ಕೆಲವು ಶ್ರದ್ಧಾವಂತ ಭಕ್ತ ಅದು ನಿಂತ್ಕೊಂಡು ನಿಮಿಷ ದೇವರಿಗೆ ಹೆಸರು ನೋಡ್ಕೊಂಡು ಇಷ್ಟವಾದ ದೇವರ ಮುಡಿಯಲ್ಲಿ ಇರಬೇಕು ಚಂದ ದೇವ ಭಕ್ತನ ರಕ್ಷಣೆ. ಅದಕ್ಕಿಂತ ಕೊನೆಯಲ್ಲಿ ಆ ಹೂ ಮಾರು ಇದ್ದಾಗ ಹೂ ಮಾರು ಅವಳು ತಾಕೆವು ಅವರಿಗೆ ಬಿಡಿಗಾಸು ಹೂ ಒಳಗೆ ಬಂದು ತಿನ್ನ ಅದು 8 ರೂಪಾಯಿ ಕೊಡ್ತಾರೆ. ಮತ್ತೆ ಏನು ನೋಡಿ ಅದು ಹಾಳದು ಬೇಸರ ನೀವು ದುಡ್ಡು ತಗೊಂಡು ದುಡ್ಡು ಕೊಟ್ಟು ತಗೊಂಡು ಹೋದ್ಮೇಲೆ ಅವ್ರ ಎದುರಿಗೆ ಹೋದ ಮಿಟ್ ಹಾಳು ಮಾಡಲು ಹೋಗಿ ಬೇಜಾರಿಲ್ಲ ದುಡ್ಡು ಅಂದೇ ಕಾಣಿಸ್ತದೆ. ಈಗ ಒಬ್ಬೊಬ್ಬರ ದೃಷ್ಟಿ ಅವನು ಅಲ್ಲಿ ಇವತ್ತಿನ ಪ್ರಪಂಚ ಇದು ನಮಸ್ಕಾರ. ನಾಳೆ ಒಂದಿನ ವಿರಾಮ ಇರ್ತದೆ, ನಾಳೆ ವಿಶೇಷ ಕಾರ್ಯಕ್ರಮ ಇದೆ ನೋಡ್ತೇನೆ, ನಾಳೆ ನಾಳೆ ಒಂದಿನ ವಿರಾಮ ಇರ್ತದೆ. ನಾಡ್ದು ಮತ್ತೆ ಭಾವ ಪ್ರಕಾರ ಇದರಲ್ಲಿ ನಿಮ್ಮೆಲ್ಲರನ್ನು ಮನಸ್ಸು ಮಾಡ್ತೀವಿ. ಜಯಪಾಂಡುರಂಗ ಪ್ರಭೋ ವಿಠಲ, ಜಯಪಾಂಡುರಂಗ ಪ್ರಭೋ ವಿಠಲ, ಜಗದೋಧಾರ ಹರಿ ವಿಠಲ, ಜಗದೋಧಾರ ಹರಿ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಾಂಡುರಂಗ ಪ್ರಭೋ ವಿಠಲ, ಪಾಂಡುರಂಗ ಪ್ರಭೋ ವಿಠಲ, ಜಗದೋಧಾರ ಹರಿ ವಿಠಲ, ಜಗದೋಧಾರ ಹರಿ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಶ್ರೀರಮಣಿ ಪ್ರಭೋ ವಿಠಲ, ಜಗದೋಧಾರ ಹರಿ ವಿಠಲ.